ಈಗ ರಾಹುಲ್ ಗಾಂಧಿ ವಿಚಾರವಾಗಿ ಏನಾದರೂ ಪ್ರತಿಭಟನೆಗೆ ಕರೆ ಕೊಡ್ತಾ ಇದ್ದೀವಿ ನೋಡ್ರಿ. ಇದು ಒಂದು ಪ್ರಜಾಪ್ರಭುತ್ವಕ್ಕೆ ಕರಾಳ ದಿನ. ಯಾರಿಗೆ ಇವತ್ತಿನವರಿಗೆ ಡಿಫಾಮೇಷನ್ ಕೇಸ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದಕ್ಕೆ ಮಾನದಂಡ ಆಮೇಲೆ ಮಾನ ನಷ್ಟ ಆಗಿದೆ ಅಂತೇಳಿ ಯಾರಿಗೆ 2 ವರ್ಷ ಶಿಕ್ಷೆ ಆಗಿರೋದು ಒಂದು ನಿದರ್ಶನ ಕೊಡು. ಸ್ವತಂತ್ರ ಭಾರತದಲ್ಲಿ ಅಫ್ರೈಡ್ ಆಫ್ ರಾಹುಲ್ ಗಾಂಧಿ, ಅದಕ್ಕೆ ಅವ್ರನ್ನ ಮುಗಿಸಕ್ಕೆ ಹೊರಟಿದ್ದಾರೆ, ಅವ್ರ ಇಮೇಜನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ ಇವರು ಬಿಜೆಪಿಯವರು. ಆಮೇಲೆ ಕೋರ್ಟ್ ಯಾವ ಕೋರ್ಟ್ ಕನ್ವಿಕ್ಷನ್ ಕೊಡ್ತು ಆ ಕೋರ್ಟಿಗೆ 1 ತಿಂಗಳು ಟೈಮ್ ಕೊಟ್ಟಿದೆ, ಬೇಲ್ ಕೊಟ್ಟಿದೆ, 1 ತಿಂಗಳು ಅಪೀಲ್ ಹಾಕಿ ಟೈಮ್ ಇದೆ ನಿಮಗೆ ಅಪೀಲ್ ಹಾಕೋಗಿ ಅಂತ ಹೇಳಿದ್ದಾರೆ. ತರಾತೂರಿನಲ್ಲಿ ಅವ್ರನ್ನ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಣ್ಣು ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಂಪರ್ಕ ಮಾಡಬೇಕಾದಂತ ಅಗತ್ಯ ಏನಿತ್ತು? ಇಸ್ ಇಟ್ ನಾಟ್ ಎ ಪೊಲಿಟಿಕಲ್ ವೆಂಡೆಟ್ಟ? ಹೇಳಿ ನೋಡೋಣ, ನೀವೇ ಹೇಳಿ. ಇವತ್ತಿನವರೆಗೆ ಸ್ವತಂತ್ರ ಭಾರತದಲ್ಲಿ ಯಾರಿಗೆ ಈ ತರ ಅನರ್ಹರನ್ನಾಗಿ ಮಾಡಿದ್ದಾರೆ? ಭಾರತ್ ಜೋಡೋಯಿಂದ ಒಳ್ಳೆ ವರ್ಚಸ್ ಪಡ್ಕೊಂಡಿದ್ರು, ಅದಕ್ಕೆ ಭಾರತ್ ಜೋಡೋಯಿಂದ ಒಳ್ಳೆ ವರ್ಚಸ್ ಬಂದಿತ್ತು ಅವರಿಗೆ, ಅದರಿಂದ ಭಯ ಹತ್ಕೊಂಡಿತ್ತು ಅವರಿಗೆ ಬಿಜೆಪಿಯವರಿಗೆ, ಅದಕ್ಕೆ ಇದನ್ನು ಉಪಯೋಗಿಸ್ಕೊಂಡು ಮಾಡಿದ್ದಾರೆ. ಯಾವ ಪರಿಣಾಮ? ಅವ್ರು ಏನಾದ್ರು ಅಡ್ವಾಂಟೇಜ್ ಅಂತ ತಿಳ್ಕೊಂಡಿದ್ರೆ ದೇ ಆರ್ ಫೂಲ್ಸ್. ನಮ್ಗೆ ಅಡ್ವಾಂಟೇಜ್ ಸಿಗುತ್ತೆ ರಾಹುಲ್ ಗಾಂಧಿ ಅವ್ರನ್ನ ಮಾಡಿದ್ರೆ, ರಾಹುಲ್ ಗಾಂಧಿ ಅವ್ರ ಇಮೇಜ್ ಇನ್ನ ಜಾಸ್ತಿ ಆಗುತ್ತೆ. ಅದು ವರ್ಕಿಂಗ್ ಕಂಪ್ಲೀಟ್ ಆಗಿಲ್ವಲ್ಲ. ಈಗ ನಾವು ಕಾಲದಲ್ಲಿ ಮಾಡಿದ್ದವು, ನಮ್ಮ ಕಾಲದಲ್ಲಿ ಶುರು ಮಾಡಿದ್ದವು, ನಮ್ಮ ಕಾಲದಲ್ಲಿ ಅನುಮೋದನೆ ಕೊಟ್ಟಿದ್ದವು, ಅವ್ರು ಮಾಡ್ತವೆ ಹೊರತು ಅವ್ರು ಎಲ್ಲಿ ಮಾಡಿದ್ದಾರೆ? ಬೆಂಗಳೂರು ಮೈಸೂರು ರೋಡ್ ಅವ್ರು ಮಾಡಿದ್ರ? ಲಂಬಾಡಿ ಜನರಿಗೆ ಆಸ್ಪತ್ರೆ ಕೊಡೋದನ್ನ ಅವ್ರು ಮಾಡಿದ್ರ? IIT ಅವ್ರು ಮಾಡಿದ್ರ? ಹುಬ್ಳಿ ಧಾರವಾಡದಲ್ಲಿ ನಾವು ಮಾಡಿದ್ದನ್ನ ಅವ್ರ ಖಾತೆಗೆ ಹಾಕೊಳಕ್ಕೆ ನೋಡ್ತಾ ಇದ್ದಾರೆ? ನಮ್ಮ ಅವಧಿಯಲ್ಲಿ ಕೆಲಸ ಕಂಪ್ಲೀಟ್ ಆಯಿತು ಅಂತ ಅವರು ಮಾಡಲೇಬೇಕು. ಯಾವುದೇ ಸರ್ಕಾರ ಇದ್ರು ಕೂಡ ಮಾಡಬೇಕಾಗುತ್ತೆ. ಏನು ಅವ್ರಿಗೆ ಮಾಡಿದ ಅಪ್ರೂವ್ ಮಾಡಿದವರು, ಮಂಜೂರು ಮಾಡಿದವರು, ಶಂಕುಸ್ಥಾಪನೆ ಮಾಡಿದವ್ರು ನಾವಲ್ಲ, IIT ಜಾಗ ಕೊಟ್ಟವ್ರು ನಾವಲ್ಲ, ಅವ್ರು ಕೊಟ್ರ 450 ಎಕರೆ ಜಾಗ ಕೊಟ್ಟೆ ನಾನು ಧಾರವಾಡದಲ್ಲಿ. ನಾನೇ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಾನೇ ಮಾಡಿದ್ದು, ಕೇಂದ್ರದ ಮಂತ್ರಿ ಬಂದಿದ್ರು ಆಗ, ಯಾರೋ ಒಬ್ಬರು ಇದ್ರು ಜಾವಡೇಕರ್ ಯಾರ ಜಾವಡೇಕರ್. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಣ್ಣು ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.